ಬಹಳ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಈಗ ಹೊಸ ಒಂದು ಸಿನಿಮಾ ತಯಾರು ಮಾಡಿದ್ದೀವಿ, ನಾನೇ ನಿರ್ದೇಶನ ಮಾಡಿದ್ದೀನಿ, ಮತ್ತೆ ಪ್ರೊಡ್ಯೂಸರು ಕೂಡ ನಾನೇನೆ, ಬರೀ ನೋಡ್ಲಿಕ್ಕೆ ಅಂತ ಕರೆದ್ರು. ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ. ಸಿನಿಮಾ ಕತೆ ಏನು ಅದು, ಈಗ ಹೀರೋ ಇವ್ರು ಮಾಡಿ, ಏನು ನಿಮ್ಮ ಹೆಸರು ಏನು? ರಾಣಾ. ಮಿಸ್ಟರ್ ರಾಣಾ, ರೀಷ್ಮಾ ಹೀರೋಯಿನ್, ರಾಣಾ ಹೀರೋ, ಇಬ್ರು ಮಾಡಿದ್ದಾರೆ. ನೋಡ್ಬೇಕು ಯಾವ ಥರ ಇವರ ನಟನೆ ಹೇಗಿದೆ, ಕಟ್ಟೆ ಹೇಗಿದೆ, ಡೈರೆಕ್ಷನ್ ಹೇಗಿದೆ, ಹಾಡುಗಳು ಹೇಗಿದ್ದಾವೆ, ಇವೆಲ್ಲ ನೋಡ್ಬೇಕಲ್ಲ. ನೋಡಿದೆ ಹೆಂಗೆ ಹೇಳಲಿ ನಾನು, ಈಗ ನೋಡ್ತೀನಿ. ನೀವು ಇಲ್ಲೇ ಇದ್ರೆ ರಿಯಾಕ್ಷನ್ ಕೊಡ್ತೀನಿ. ಇಷ್ಟು ಮಾತ್ರ ಹೇಳ್ತೇನೆ, ಇವರು ಪ್ರೇಮ್ ಇದ್ದಾರಲ್ಲ, ಅದು ಜೋಗಿ ಫಿಲ್ಮ್, ಆ ಹೆಸರು ಇನ್ನೂ ಇದೆ, ಪ್ರೇಮ್ ಜೋಗಿ. ಸೊ ಆಗ ಅದು ಭಾಳ ಚೆನ್ನಾಗಿ ಓಡಿತ್ತು, ನಾನು ನೋಡಿದ್ದೆ ಆ ಸಿನಿಮಾನ. ಈ ಸಿನಿಮಾನು ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥ ಊಹಿಸ್ಕೋಬೋದು. ಬಿಕಾಸ್ ಈಸ್ ಎ ಗುಡ್ ಡೈರೆಕ್ಟರ್, ದಟ್ ಮಚ್ ಐ ನೋ. ಅದರಿಂದ ಒಳ್ಳೆ ನಿರ್ದೇಶಕರಿದ್ದರೆ ಒಳ್ಳೆ ಚಿತ್ರವೂ ಮೂಡ್ ಬರ್ತದೆ. ಭಾಳ ವರ್ಷಗಳಿಂದ ಪರಿಚಯ ಇರ್ತಕ್ಕಂಥವ್ರು. ಈಗ ಹೊಸ ಒಂದು ಸಿನಿಮಾ ತಯಾರು ಮಾಡಿದ್ದೀವಿ, ನಾನೇ ನಿರ್ದೇಶನ ಮಾಡಿದ್ದೀನಿ, ಮತ್ತೆ ಪ್ರೊಡ್ಯೂಸರು ಕೂಡ ನಾನೇನೆ, ಬರೀ ನೋಡಲಿಕ್ಕೆ ಅಂತ ಕರೆದ್ರು. ಹಾಗಾಗಿ ನಾನು ಇವತ್ತು ಬಂದಿದ್ದೇನೆ. ಸಿನಿಮಾ ಕತೆ ಏನು ಅದು, ಈಗ ಹೀರೋ ಇವ್ರು ಮಾಡಿ, ಏನು ನಿಮ್ಮ ಹೆಸರು ಏನು? ರಾಣಾ. ಮಿಸ್ಟರ್ ರಾಣಾ, ರೀಷ್ಮಾ ಹೀರೋಯಿನ್, ರಾಣಾ ಹೀರೋ, ಇಬ್ರು ಮಾಡಿದ್ದಾರೆ. ನೋಡ್ಬೇಕು ಯಾವ ಥರ ಇವರ ನಟನೆ ಹೇಗಿದೆ, ಕಟ್ಟೆ ಹೇಗಿದೆ, ಡೈರೆಕ್ಷನ್ ಹೇಗಿದೆ, ಹಾಡುಗಳು ಹೇಗಿದ್ದಾವೆ, ಇವೆಲ್ಲ ನೋಡ್ಬೇಕಲ್ಲ. ನೋಡಿದೆ ಹೆಂಗೆ ಹೇಳಲಿ ನಾನು, ಈಗ ನೋಡ್ತೀನಿ. ನೀವು ಇಲ್ಲೇ ಇದ್ರೆ ರಿಯಾಕ್ಷನ್ ಕೊಡ್ತೀನಿ. ಇಷ್ಟು ಮಾತ್ರ ಹೇಳ್ತೇನೆ, ಇವರು ಪ್ರೇಮ್ ಇದ್ದಾರಲ್ಲ, ಅದು ಜೋಗಿ ಫಿಲ್ಮ್, ಆ ಹೆಸರು ಇನ್ನೂ ಇದೆ, ಪ್ರೇಮ್ ಜೋಗಿ. ಸೊ ಆಗ ಅದು ಭಾಳ ಚೆನ್ನಾಗಿ ಓಡಿತ್ತು, ನಾನು ನೋಡಿದ್ದೆ ಆ ಸಿನಿಮಾನ. ಈ ಸಿನಿಮಾನು ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥ ಊಹಿಸ್ಕೋಬೋದು. ಬಿಕಾಸ್ ಈಸ್ ಎ ಗುಡ್ ಡೈರೆಕ್ಟರ್, ದಟ್ ಮಚ್ ಐ ನೋ. ಅದರಿಂದ ಒಳ್ಳೆ ನಿರ್ದೇಶಕರಿದ್ದರೆ ಒಳ್ಳೆ ಚಿತ್ರವೂ ಮೂಡ್ ಬರ್ತದೆ.